ಯಾರಿಗೂ ಕೆಲಸ ಕೂಡ ಆಗಲ್ಲ ಇವತ್ತು ಬಿಡ್ತಾರೆ ನೀರು ಯಾವಾಗ ಬಿಡ್ತಾರೆ ಬಡ ಬಡ ಜನಗಳಿಗೆ ರಾತ್ರಿ ಯಾವಾಗ್ಲೋ ಹನ್ನೆರಡು ಗಂಟೆಗೋ ಮೂರು ಗಂಟೆಗೋ ಐದು ಗಂಟೆಗೆ ಈ ಸಮಸ್ಯೆ ಸರ್ಕಾರದ ಕಣ್ಣಿಗೆ ಬಿದ್ದಿಲ್ವಾ ಜನವರಿ ತಿಂಗಳಲ್ಲೇನೆ ಇದ್ರದ್ದು ಒಂದು ಐಡಿಯಾ ಬಂದಿರಬೇಕಿತ್ತು ಸರ್ಕಾರಕ್ಕೆ ಕೂಡಲೇ ಈ ಅನ್ಯಾಯನ ನಿವಾರಿಸಬೇಕು ಇವ್ರಿಗೆ ವ್ಯವಸ್ಥೆ ಮಾಡ್ಬೇಕು ಇವ್ರಿಗೆ ಟ್ಯಾಂಕರ್ ಫ್ರೀ ಆಗಿ ಕೊಡ್ಬೇಕು ಸರ್ಕಾರ ಕೆರೆ ಒತ್ತುವರಿ ಕಾಡು ನಾಶ ಅಸಮರ್ಪಕ ನಿರ್ವಹಣೆಯಿಂದ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ತಜ್ಞರು ಸೇರಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಸಂಘಟನೆ ಸದಸ್ಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಕೆರೆಗಳು ಹಾಗೂ ರಾಜಕಾಲುವೆಗಳಲ್ಲಿ ಆಗಿರುವ ಒತ್ತುವರಿ ತೆರವುಗೊಳಿಸಿ ಒತ್ತುವರಿ ಮಾಡಿಕೊಂಡಿರುವ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗದಂತೆ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಂಘಟನೆ ಮುಖಂಡರು ಆಗ್ರಹಿಸಿದರು ಬೆಂಗಳೂರಿನಲ್ಲಿ ಎಲ್ಲಾ ಬಡಾವಣೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತಲೆದೋರಿದೆ ದಿನ ಬಿಟ್ಟು ದಿನ ಬರ್ತಾ ಇದ್ದಿದ್ದ ನೀರು ಈಗ ಮೂರು ತಿಂಗಳು ನಾಲ್ಕು ಮೂರು ದಿನ ನಾಲ್ಕು ದಿನಕ್ಕೊಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಎರಡು ಗಂಟೆ ಬಿಡ್ತಾ ಇದ್ದಿದ್ದು ಎರಡು ಎರಡು ಅವರ್ಸ್ ಏನು ನೀರು ಬಿಡ್ತಾಯಿದ್ರು ಇವಾಗ ಅದು ಅರ್ಧ ಗಂಟೆ ಇಳಿದಿದೆ ಅದು ಇದ್ದಂಥ ಏನು ಪ್ರೆಷರ್ ಇರ್ತಾಯಿತ್ತು ಅದು ಪ್ರೆಷರ್ ಕಡಿಮೆ ಆಗಿದೆ ಇದು ಬರೀ ಒಂದು ಬಡಾವಣೆಯ ಕಥೆ ಅಲ್ಲ ಬೆಂಗಳೂರು ಆದ್ಯಂತ ಈ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ ಈ ಸಮಸ್ಯೆ ಸರ್ಕಾರದ ಕಣ್ಣಿಗೆ ಬಿದ್ದಿಲ್ವಾ ಜನವರಿ ತಿಂಗಳಲ್ಲೇ ಇದ್ರದ್ದು ಒಂದು ಐಡಿಯಾ ಬಂದಿರಬೇಕಿತ್ತು ಸರ್ಕಾರಕ್ಕೆ ಮಳೆಗಳು ಈ ಈ ಸರಿ ಕೈ ಕೊಟ್ಟಿದೆ ಅಂತ ಹೇಳಿ ಕರ್ನಾಟಕದಾದ್ಯಂತ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಪೀಡಿತ ಅಂತ ಈಗಾಗಲೇ ಡಿಕ್ಲೇರ್ ಮಾಡಿದೆ ಸರ್ಕಾರ ಆದಮೇಲೂ ಅವ್ರ ಮನಸ್ಸಿಗೆ ಇದು ಬಿದ್ದಿಲ್ಲ ಅಂತ ಹೇಳಿದ್ರೆ ಇದು ತುಂಬ ದೊಡ್ಡ ಪ್ರಶ್ನೆ ಆದರೆ ಎಲ್ಲೆಲ್ಲಿ ಅವ್ರಿಗೆ ಕಿಕ್ ಬ್ಯಾಕ್ಗಳು ಸಿಗುತ್ತೆ ದುಡ್ಡು ಸಿಗುತ್ತೆ ಇದು ಯಾರೂ ಮರೆಯೋದಿಲ್ಲ ಆದರೆ ಜನಗಳ ಭವಣೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವಾ ಸರ್ಕಾರಕ್ಕೆ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಪಕ್ಷ ಎಸ್ ಯು ಸಿ ಐ ಸಿ ಕೇಳೋದು ಕೂಡಲೇ ತಕ್ಷಣ ಸರ್ಕಾರ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಟ್ಯಾಂಕರ್ಗಳನ್ನ ಎಲ್ಲ ಕಡೆ ಬಿಡಬೇಕು ಟ್ಯಾಂಕರ್ಗಳ ಪರಿಸ್ಥಿತಿ ಏನಂತ ಹೇಳಿದ್ರೆ ಈಗ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ಕೂಡ ನೀರು ಸಿಗ್ತಾಯಿಲ್ಲ ಐದಾರು ಮನೆಗಳು ಸೇರಿ ಒಂದು ಟ್ಯಾಂಕರ್ ಹೊಡೆಸ್ಕೊಳ್ಳೋಣ ಅಂತ ಹೇಳಿದ್ರೆ ನಲ್ವತ್ತೆಂಟು ಗಂಟೆಗಳ ಕಾಲ ನಾವು ಫೋನ್ಗಳು ಮಾಡಿದ್ರು ಕೂಡ ಟ್ಯಾಂಕರ್ ಸಿಗೋದಿಲ್ಲ ಸೊ ಹೀಗಿರಬೇಕಾದ್ರೆ ಸರ್ಕಾರ ಇದಕ್ಕೆ ನೇರ ಹೊಣೆ ಹೊಣೆ ಆಗುತ್ತೆ ಇವತ್ತು ನೀರಿಲ್ಲ ಅಂದರೆ ಒಂದು ಕೆಲಸ ಕೂಡ ಆಗಲ್ಲ ಇವತ್ತು ಬಿಡ್ತಾರೆ ನೀರು ಯಾವಾಗ ಬಿಡ್ತಾರೆ ಬಡ ಬಡ ಜನಗಳಿಗೆ ರಾತ್ರಿ ಯಾವಾಗ್ಲೋ ಹನ್ನೆರಡು ಗಂಟೆಗೋ ಮೂರು ಗಂಟೆಗೋ ಐದು ಗಂಟೆಗೆ ಅದು ನಾಲ್ಕು ನಾಲ್ಕು ದಿನಕ್ಕೊಂದ್ಸಲ ಐದು ದಿನಕ್ಕೊಂದ್ಸಲ ಬಿಡ್ತಾರೆ ಸ್ವಾಮಿ ಇವಾಗ ನಿಮ್ಮ ಮನೆಗಳಲ್ಲಿ ಒಂದಿನ ನೀರಿಲ್ಲ ಅಂದರೆ ಹೆಂಗೆ ನೀವು ನೀವಿಂಥ ಸ್ಲಮ್ಗಳಲ್ಲಿ ಬಂದು ನೋಡಿ ಇವತ್ತು ಅವ್ರ ಜನಗಳ ಪರಿಸ್ಥಿತಿ ಏನಾಗಿದೆ ಅವ್ರು ಯಾವ ರೀತಿ ಸಾಯ್ತಾ ಇದ್ದಾರೆ ನೀರಿಲ್ಲದೆ ಅಂತ ಯಾಕೆ ಚಿಕ್ಕ ಚಿಕ್ಕ ಮಗಳನ್ನ ಯಾಕೆ ಕರ್ಕೊಂಬಂದಿದ್ದಾರೆ ಇವತ್ತು ಇವತ್ತು ಪರಿಸ್ಥಿತಿ ಅಷ್ಟು ಕಠಿಣವಾಗಿದೆ ಇವತ್ತು ನೀರಿಲ್ಲ ಜನಗಳಿಗೆ ಸೊ ನಾವು ನಮ್ಮ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಾರ್ಟಿಯಿಂದ ಇದು ಒಂದೇ ಒಂದು ಗುರ್ಗುಂಟೆ ಪಾಳೆ ಅಂತ ಹೇಳಿದೆ ಅದೇ ರೀತಿ ಮಾಗಡಿ ಲಗ್ಗೆರೆ ಬೇರೆ ಎಲ್ಲ ಕಡೆ ಇವತ್ತು ಸಾಮಾನ್ಯವಾಗಿಬಿಟ್ಟಿದೆ ಬೆಂಗಳೂರಲ್ಲಿ ಇವತ್ತು ಸರ್ಕಾರಗಳು ಹೆಚ್ಚು ಜವಾಬ್ದಾರಿಗಳು ತಗೋಬೇಕು ತಜ್ಞರ ಜೊತೆ ಕೂತ್ಕೋಬೇಕು ಇವತ್ತು ಪ್ಲ್ಯಾನ್ಗಳು ಮಾಡಬೇಕು ಸೊ ಇವತ್ತು ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿ ಇಡೀ ಬೆಂಗಳನ್ನ ಕಾಂಕ್ರೀಟ್ ರೋಡ್ ಮಾಡಿಟ್ಟಿದ್ದೀರಾ ಇವತ್ತು ಸರ್ಕಾರ ಇದಕ್ಕೆ ಮಾಡಿರೋ ಪರಿಣಾಮಕ್ಕೆ ಇವತ್ತು ಎದುರಿಸಬೇಕಾಗುತ್ತೆ ಕರೆಕ್ಟ್ ಆಗಿ ಪ್ಲಾನ್ ಗಳನ್ನ ಮಾಡ್ಕೋಬೇಕಾಗುತ್ತೆ ಇದನ್ನ ಎಸ್ ಯು ಸಿ ಕಮ್ಯುನಿಸ್ಟ್ ಪಾರ್ಟಿಯಿಂದ ಕೇಳ್ಕೊತಾ ಇದೀವಿ ಮಾಗಡಿ ರೋಡ್ ಅಲ್ಲಿ ಹಲವಾರು ಬಡಾವಣೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಏನಾಗ್ತಿದೆ ಅಂದ್ರೆ ಇವತ್ತು ಕಾವೇರಿ ನೀರು ಫಸ್ಟ್ ಆಫ್ ಆಲ್ ಬೋರ್ವೆಲ್ ನೀರು ಹೋಗೇ ಬಿಟ್ಟಿದೆ ಬರ್ತಾನೆ ಇಲ್ಲ ಲಾಸ್ಟು ಟು ಮಂತ್ಸಿಂದ ಸೊ ಇವಾಗ ಏನಾಗಿದೆ ಅಕ್ಕಪಕ್ಕ ಇರುವಂಥ ಹಲವಾರು ಇವತ್ತು ಅಪಾರ್ಟ್ಮೆಂಟ್ಗಳಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಇವತ್ತು ಅವರು ಅಗರ್ಭ ಶ್ರೀಮಂತರು ಅವರು ಏಳ್ನೂರ ಅಡಿ ಎಂಟುನೂರು ಅಡಿ ಬೋರ್ವೆಲ್ಗಳನ್ನ ತೋಡ್ಕೊಂಡು ಮುನ್ನೂರು ಅಡಿ ನಾನ್ನೂರು ಅಡಿ ಬೋರ್ ತೋಡಿರುವಂಥ ಸಣ್ಣ ಸಣ್ಣ ವಟಾರಗಳೇನಿದೆ ಅವರಿಗೆಲ್ಲ ನೀರೇ ಇಲ್ಲ ಒಂದು ಇನ್ನೂ ಬಿ ಡಬ್ಲ್ಯೂ ಎಸ್ ಬಿಯಿಂದ ಇಂದ ಬರೋ ನೀರು ಕಾವೇರಿ ನೀರು ಏನಿದೆ ಅದನ್ನು ನೋಡಿ ಏನು ಮಾಡಿದ್ದಾರೆ ಅಂದರೆ ಇವತ್ತು ಮಾಗಡಿ ನಗರ ಹತ್ತನೇ ಕ್ರಾಸು ಹನ್ನೊಂದನೇ ಕ್ರಾಸ್ ಒಂಬತ್ತನೇ ಕ್ರಾಸು ನಿಮಗೆ ಅಂಜನ್ ಟೇಟ್ರ್ ಹಿಂದೆ ಏರಿಯಾದಲ್ಲ ನೀವು ಹೋಗ್ಬಿಟ್ರೆ ಇವತ್ತು ಕೂಡ ಹೆಣ್ಮಕ್ಳು ಅವರ ಗಟ್ಟಲೆ ಕಾಯ್ತಾರೆ ಏನಕ್ಕೆ ಕಾಯೋದು ಅವ್ರ ಎರಡು ಬಿಂದ್ಗೆ ನೀರಿಗೆ ಅಷ್ಟೇ ಎರಡು ಬಿಂದಿಗೆ ನೀರಿಗೆ ಯಾಕೆ ಅಂದರೆ ಪಕ್ಕದಲ್ಲಿರೋ ನೀವು ಸ್ವಲ್ಪ ಡೌನ್ ಬಂದರೆ ಮಾಂಗಡಿ ರೋಡು ಡೌನು ಇನ್ನೇನೋ ಆ ಕಡೆ ಪ್ರಸನ್ನ ತೇಟ್ರ್ ಆಪೋಸಿಟ್ ಏರಿಯಾ ಅಲ್ಲೆಲ್ಲ ಬಂದುಬಿಟ್ರೆ ನೀವು ಅಲ್ಲಿ ರೆಗ್ಯುಲರ್ ಆಗಿದೆ ನೀರು ಒನ್ ಅವರ್ ಬಿಡ್ತಾ ಇದ್ದಾರೆ ಎರಡು ಅವರ್ ಬಿಡ್ತಾಯಿದ್ದಾರೆ ಯಾಕಂದರೆ ಅಲ್ಲಿ ಶ್ರೀಮಂತರಿದ್ದಾರೆ ರಾಜಕಾರಣಿಗಳಿದ್ದಾರೆ ಕೆಲವರು ದೊಡ್ಡ ದೊಡ್ಡವರು ಇದ್ದಾರೆ ಅಂದ್ಬಿಟ್ಟು ಅಲ್ಲಿ ಏನು ಸಮಸ್ಯೆ ಇಲ್ಲ ಪಕ್ಕದ ರೋಡ್ ಅಷ್ಟೇ ಅಲ್ಲಿ ಮಾತ್ರ ಹದಿನೈದು ನಿಮಿಷ ಬಿಡ್ತಾರೆ ಇದ್ಯಾವ ನ್ಯಾಯ ಹಂಗಂದರೆ ಇವಾಗ ದುಡಿಯೋ ಜನಗಳು ಬಡೂರು ಅವರಿಗೆಲ್ಲ ಯಾರು ಕೇಳಲ್ವಲ್ಲ ಯಾರನ್ನು ಅದಕ್ಕೆ ನೀವು ಅವ್ರಿಗೆ ಹದಿನೈದು ನಿಮಿಷ ಅರ್ಧ ಗಂಟೆ ಬಿಡ್ತೀರ ಅಷ್ಟೇ ನಾವು ಕಣ್ಣರೇ ನೋಡಿದ್ದೀವಿ ಅಲ್ಲಿ ಆಪ್ರೇಟರ್ಸ್ಗಳು ಬರ್ತಾರೆ ಅದನ್ನು ನೀರನ್ನು ಬಿಡೋಕ್ಕೆ ಅವರು ಅವರೇ ಹಾಕ್ತಾರೆ ನಾವು ಹದಿನೈದು ನಿಮಿಷ ಅಷ್ಟೇ ಬಿಡೋದು ನಮ್ಗೆ ಅಷ್ಟೇ ಆಗೋದು ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಪಾಪ ಪಾಪ ಎಲ್ಲ ದುಡಿಯೋ ಜನಗಳು ಬೆಳಿಗ್ಗೆ ಹೋದರೆ ಪಾಪ ಬೆಳಿ ಎಂಟು ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ಆರು ಗಂಟೆಗೆ ಬರ್ತಾ ಆರು ಗಂಟೆಗೆ ಬಂದು ಏನು ಮನೇಲಿ ಅಡುಗೆ ಮಾಡೋಕ್ಕೇನು ಇಲ್ಲ ಕ್ಯೂ ಅಲ್ಲಿ ನಿತ್ಕೊಬೇಕು ಎರಡು ಬಿಂದಿಗೆ ನೀರಿಗೆ ಒಂದು ಬಿಂದಿಗೆ ನೀರಿಗೆ ಬಿಡೋದು ಹದಿನೈದು ನಿಮಿಷ ಅರ್ಧ ಗಂಟೆ ಅಷ್ಟೇ ನಾವು ಕೇಳ್ತಿರೋದು ಸಿಂಪಲ್ ಏನೂ ಇಲ್ಲ ನೀವು ಏನು ರೆಗ್ಯುಲರಾಗಿ ನೀರು ಬಿಡ್ತಾ ಇದೆ ಅದನ್ನು ಬಿಡಿ ಇವಾಗ ನೋಡಿ ಪಕ್ಕದಲ್ಲಿ ನಾವು ಕಣ್ಣನೇ ನೋಡಿದ್ದೀವಿ ಇದೇ ಅಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಕಡೆ ನೀರು ಇದಕ್ಕೆಲ್ಲ ನೀರು ಬಿಡ್ತಾ ಕಾರಿಗೆಲ್ಲ ನೀರು ಬಿಡ್ತಾ ಕೂತ್ಕೊಂಡವ್ರೆ ಸೊ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ವಾರ ವಾರ ವಾರದಲ್ಲಿ ಒಂದಿನ ಸ್ನಾನ ಮಾಡ್ತಾರೆ ಸೊ ಈ ಒಂದು ಕೆಟ್ಟ ಪರಿಸ್ಥಿತಿ ನಾವು ಮಾಗಡಿ ರೋಡಲ್ಲಿ ನೋಡ್ತಾ ಇದ್ದೀವಿ ಮಾಗಡಿ ರೋಡು ರಾಜಾಜನಗರ ಸಿಕ್ಸ್ ಬ್ಲಾಕು ಬಾಪೂಜಿ ನಗರ ಕೆ ಪಿ ಅಗ್ರಹಾರ ಗುರುಂಟೆಪಳ್ಳ್ಯ ಪೀಣ್ಯ ಸೊ ನಾವು ಇದರಲ್ಲಿ ಏನು ಗಮನಿಸ್ತಾ ಇದೀವಿ ಅಂದರೆ ತಾರತಮ್ಯ ಏನು ಬಡ ಜನಗಳಲ್ಲಿ ಇವತ್ತು ಕಡಿಮೆ ನೀರು ಬಿಡೋದು ಯಾಕಂದರೆ ಅವರು ದುಡಿಯೋ ಜನಗಳು ಮಾತಾಡೋಲ್ಲ ಅಂತ ಸರ್ಕಾರದ ಅಭಿಪ್ರಾಯ ಇನ್ನು ಕಾರ್ಪೊರೇಷನ್ ಅಭಿಪ್ರಾಯ ಅದಕ್ಕೆ ನಾವು ಇರೋದು ಈ ಅನ್ಯಾಯನ ಇವ್ರಿಗೆ ವ್ಯವಸ್ಥೆ ಮಾಡ್ಬೇಕು ಇವ್ರಿಗೆ ಟ್ಯಾಂಕರ್ ಫ್ರೀ ಆಗಿ ಕೊಡ್ಬೇಕು ಸರ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ